ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಿಮ್ಮ ಸಂಥಿಂಗ್ ವುಡ್ ಚಾನಲ್ ಕಡೆಯಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವೆಲ್ಲ ಕೇಳ್ತಿರೋ ಥರನೇ ಹಾಗೆಯೇ ನೀವೆಲ್ಲ ಕಾಯ್ತಿರೋ ಥರನೇ ಡಿಸೆಂಬರ್ 1 CR ಮತ್ತು DAR ಅವ್ರಿಗೆ ಎಕ್ಸಾಮು ಫಿಕ್ಸ್ ಆಗಿದೆ. ಅಡ್ಮಿಟ್ ಕಾರ್ಡ್ನ ಇವತ್ತು ಬಿಟ್ಟಿದ್ದಾರೆ ಸೈಟಲ್ಲಿ, ಈಗ ಅಪ್ಡೇಟ್ ಆಗಿ ಒಂದು 2-3 ಅವರ್ಸ್ ಆಯಿತು. ಸೊ ಹಾಗಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲೋಗಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫಸ್ಟು ಸೈಟ್ನ ಓಪನ್ ಮಾಡೋಣ, ವೆಬ್ಸೈಟ್ನ. ಗೆಳೆಯರೆ, ಅಫಿಷಿಯಲ್ ವೆಬ್ಸೈಟು ನೋಡೋದಕ್ಕೆ ಈ ಥರ ಇದೆ. ಮೊದಲಿಗೆ ಸಿಂಬಲ್ ಇರುತ್ತೆ, ಎಲ್ಲಿದೆ ನೋಡಿರಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ CAR DAR. CAR ಅಂದರೆ ಗೊತ್ತಲ್ವಾ, ಸಿಟಿ ಆರ್ಮಡ್ ರಿಸರ್ವ್ ಪೊಲೀಸ್, DAR ಅಂದರೆ ಡಿಸ್ಟಿಕ್ ಆರ್ಮಡ್ ರಿಸರ್ವ್ ಪೊಲೀಸ್. ಸೊ ಹಾಗಿದ್ರೆ ಇಲ್ಲೊಂದು ನೋಟ್ ಹೋಗ್ತಾ ಇದೆ, ಸ್ಪೆಷಲ್ ನೋಟು. ಅದೇನು ಹೇಳ್ತಾ ಇದೆ ಅಂದರೆ, ನಾವು ಅಡ್ಮಿಟ್ ಕಾರ್ಡ್ನ ಇವತ್ತು ಅಪ್ಲೋಡ್ ಮಾಡಿದ್ದೀವಿ ವೆಬ್ಸೈಟ್ಗೆ ಅಂತ ಹೇಳ್ತಾ ಇದೆ. ತಡೀರಿ, ಒಂದು ಸ್ವಲ್ಪ ಬರಲಿ ಹೇಳ್ತೀನಿ. ಬರ್ತಾ ಇದೆ ನೋಡಿರಿ, ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ. ಸೊ ಹಾಗಿದ್ರೆ ಯಾವ ರೀತಿ ಇದನ್ನು ತೊಗೊಳ್ಳೋದು ಅಂದರೆ, ಇವರೊಂದು ಸ್ಪೆಷಲ್ ನೋಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಏನಂತ, ಇವತ್ತು ಅಪ್ಡೇಟ್ ಆಗಿರೋದು 25ನೇ ತಾರೀಕು. ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಫಾರ್ ದ ಪೋಸ್ಟ್ ಆಫ್ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ CAR DAR 2019. ಡೌನ್ಲೋಡ್ ಫ್ರಮ್ ಮೈ ಅಪ್ಲಿಕೇಶನ್ ಆ್ಯಂಡ್ ಅಟೆಂಡ್ ದ ರಿಟರ್ನ್ ಎಕ್ಸಾಮಿನೇಷನ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ಡ್ ಮೆನ್ಷನ್ಡ್ ಇನ್ ದ ಕಾಲ್ ಲೆಟರ್. ಅಂದರೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಅಪ್ಡೇಟ್ ಆಗಿದೆ, ಅಪ್ಲೋಡ್ ಆಗಿದೆ ವೆಬ್ಸೈಟಲ್ಲಿ. ಅದನ್ನು ಮೈ ಅಪ್ಲಿಕೇಶನ್ ಅನ್ನೋ ಒಂದು ಕಾಲಮ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ತಪ್ಪದೇನೆ ಎಕ್ಸಾಮ್ ಬರೀರಿ ಅಂತ ಈ ಸ್ಪೆಷಲ್ ನೋಟು ಹೇಳ್ತಾ ಇದೆ. ಹಾಗಿದ್ರೆ ಮೈ ಅಪ್ಲಿಕೇಶನ್ ಎಲ್ಲಿದೆಪ್ಪ ಅಂದರೆ, ಇಲ್ಲೇ ಮೇಲ್ ಹೋಗಿ ಇಲ್ಲಿರುತ್ತೆ ನೋಡಿರಿ ಮೈ ಅಪ್ಲಿಕೇಶನ್. ಇಲ್ಲಿ ಕ್ಲಿಕ್ ಮಾಡಿ ಒಂದು ಬ್ರೌಸರ್ ಓಪನ್ ಆಗುತ್ತೆ. ನಾನು ಯೂಸ್ ಮಾಡ್ತಿರೋದು ಸದ್ಯ ಮೊಬೈಲ್ ಬ್ರೌಸರು ಕ್ರೋಮ್ ಅಂತ. ಇದು ಓಪನ್ ಆಗ್ತಾ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ, ವೆಯ್ಟ್ ಮಾಡೋಣ. ಗೆಳೆಯರೆ, ಈ ಥರ ಓಪನ್ ಆಗುತ್ತೆ ನಾನು ಇಷ್ಟು ಓಪನ್ ಮಾಡೋದನ್ನು ಡೈರೆಕ್ಟ್ ಲಿಂಕಲ್ಲೇ ಕೊಟ್ಬಿಟ್ಟಿರ್ತೀನಿ. ನೀವು ಆ ಲಿಂಕ್ನ ಪ್ರೆಸ್ ಮಾಡಿದ ತಕ್ಷಣ ನೀವು ಈ ಪೇಜ್ಗೆ ಬರ್ತೀರ ಡೈರೆಕ್ಟು. ಅಲ್ಲಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡೋಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಈ ಲಿಂಕಿಗೆ ಬಂದ ಮೇಲೆ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮದು ಅಪ್ಲಿಕೇಶನ್ ಹಾಕ್ದಾಗ ಜನ್ರೇಟ್ ಆಗಿರುತ್ತಲ್ವ, ಆ ನಂಬರ್ನ ಹಾಕಿ, ಮತ್ತು ಇಲ್ಲಿಗೆ ಡೇಟ್ ಆಫ್ ಬರ್ತ್ನ ಹಾಕಿ, ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡು ಓಪನ್ ಆಗುತ್ತೆ. ಸದ್ಯ ನಮ್ಮ ಸ್ನೇಹಿತರು ನನಗೆ ಪಾಸ್ವರ್ಡು ಯೂಸರ್ ಐ ಡಿ ಕೊಟ್ಟಿದ್ದಾರೆ, ಬಟ್ ಅವ್ರದ್ದು ನಾನು ಡೌನ್ಲೋಡ್ ಮಾಡಿ ಇಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಸದ್ಯಕ್ಕೆ. ಸರ್ವರ್ ಬ್ಯುಸಿ ಇರ್ಬೋದು ಮೇ ಬಿ. ಅವ್ರದ್ದು ಡೌನ್ಲೋಡ್ ಆದಮೇಲೆ ಅವರ ಅನಾಲಿಸಿಸ್ನ ಮಾಡೋಣ, ಅಡ್ಮಿಟ್ ಕಾರ್ಡಲ್ಲಿ ಏನೇನು ಬೇಕು ಮತ್ತು ಡಾಕ್ಯುಮೆಂಟ್ ಏನು ಬೇಕು ರಿಟರ್ನ್ ಎಕ್ಸಾಮಿನೇಷನ್ಗೆ ಹೋಗೋದಕ್ಕೆ ಅಂತ. ಅದನ್ನು ಬೇರೆ ಸಪ್ರೇಟ್ ವೀಡಿಯೋ ಬಿಡ್ತೀನಿ, ಇವತ್ತು ರಾತ್ರಿ ಎಲ್ಲ ನಾಳೆ ಬೆಳಗ್ಗೆ ಆ ವಿಡಿಯೋ ಬಿಡ್ತೀನಿ ಅಂತ ಹೇಳ್ತಾ ಸದ್ಯ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.